ಮದುಮಗಳಿಗೆ ಅಲಂಕಾರನೇ ಬೇರೆ ಆಗಿತ್ತು. ಆದ್ರೆ ಈಗ ಮಾತ್ರ ಮದುಮಗಳ ಅಲಂಕಾರವೇ ಬೇರೆ. ರಿಸೆಪ್ಷನ್ಗೆ ಒಂದು ರೀತಿಯ ಅಲಂಕಾರ, ಆದ್ರೆ ಮದುವೆಗೆ ಇನ್ನೊಂದು ರೀತಿಯ ಅಲಂಕಾರ. ಇವತ್ತು ನಾವು ನಿಮ್ಗೆ ಬ್ರೈಡಲ್ ಮೇಕಪ್ ನ ಹೇಗೆಲ್ಲ ಮಾಡ್ಕೊಳ್ಬಹುದು ಅಂತ ತೋರಿಸ್ತಾ ಇದೀವಿ. ಅದರ ಒಂದು ನೋಟ ನಿಮಗಾಗಿ. ಮೇಕಪ್ ಅಂದ್ರೆ ಹೆಂಗಸರಿಗೆ ತುಂಬಾನೇ ಇಷ್ಟವಾದ ಸಬ್ಜೆಕ್ಟ್. ಇವತ್ತಿನ ದಿವಸ ನಾನು ಬ್ರೈಡಲ್ ಮೇಕಪ್ ನ ನೀವು ಯಾವ ತರ ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅನುಷಾ ಅವರು ಇದ್ದಾರೆ. ಇವತ್ತು ಅವ್ರದ್ದು ರಿಸೆಪ್ಷನ್ ಸಾಯಂಕಾಲ. ಸೊ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬ್ರೈಡಲ್ ಮೇಕಪ್ ಹೇಗೆ ಮಾಡಬೇಕು. ಇವಾಗ ಅವ್ರ ಸ್ಕಿನ್ ಟೋನ್ ಬಗ್ಗೆ ನೋಡೋಣ. ಅವ್ರದ್ದು ವೈಟಿಶ್ ಕಂಪ್ಲೆಕ್ಷನ್ ಇದೆ, ಸ್ಕಿನ್ ಕ್ಲಿಯರ್ ಆಗಿದೆ. ಫೌಂಡೇಶನ್ ಚೂಸ್ ಮಾಡುವಾಗ ಅವ್ರಿಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಅವ್ರಿಗೆ ಡಾರ್ಕ್ ಇರಬಾರ್ದು, ಲೈಟ್ ಇರಬಾರ್ದು, ಕರೆಕ್ಟಾಗಿ ಸೂಟ್ ಆಗೋ ಥರ ನಾವು ಫೌಂಡೇಶನ್ ಚೂಸ್ ಮಾಡಬೇಕು. ಇವಾಗ ನೋಡಿ, ನಾನು ಫೌಂಡೇಶನ್ ಅವ್ರಿಗೆ ಚೂಸ್ ಮಾಡ್ತಾ ಇದ್ದೀನಿ. ಇಂಥ ಪ್ಯಾಲೆಟಲ್ಲಿ ನಾನು ಅವ್ರಿಗೆ ಸೂಟ್ ಆಗೋ ಥರ ಫೌಂಡೇಶನನ್ನು ಹಾಕ್ತೀನಿ. ಇವಾಗ ಅವ್ರಿಗೆ ಸೂಟ್ ಆಗೋ ಫೌಂಡೇಶನ್ ಇದು. ಸೊ ನಾವು ಇವಾಗ ಅಪ್ಲೈ ಮಾಡೋ ಶುರು ಮಾಡ್ತೀನಿ. ಫೌಂಡೇಶನ್ ಬಂದು ನಾವು ಈ ಥರ ಸ್ಪಾಂಜಲ್ ಬೇಕಾದರೆ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಮೇಕಪ್ ಬ್ರಷಸ್ ಬರುತ್ತೆ, ಫೌಂಡೇಶನ್ ಬ್ರಷಸ್ ಬರುತ್ತೆ, ಅದು ಕೂಡ ನಾವು ಯೂಸ್ ಮಾಡ್ಬೋದು ಫೌಂಡೇಶನ್ ಅಪ್ಲೈ ಮಾಡೋಕ್ಕೆ. ನಾನು ನಿಮಗೆ ಫೌಂಡೇಶನ್ ಬಗ್ಗೆ ಹೇಳಿದ್ದೀನಿ. ಫೌಂಡೇಶನ್ ಆದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಏನಂದರೆ ಕನ್ಸೀಲರ್ ಅಂತ. ಕನ್ಸೀಲಿಂಗ್ ಅಂದರೆ ಏನು ಅಂದರೆ, ಇವಾಗ ನಮ್ಮ ಸ್ಕಿನ್ನಲ್ಲಿ ನಮಗೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಪಿಗ್ಮೆಂಟೇಷನ್ ಇರುತ್ತೆ, ಇಲ್ಲಾಂದರೆ ಪಿಂಪಲ್ ಮಾರ್ಕ್ಸ್ ಇರುತ್ತೆ. ಅದು ಆ ಕವರ್ನ, ಅದು ಮಾರ್ಕ್ನ, ಸ್ಕಾರ್ಜ್ನ ಕವರ್ ಮಾಡೋಕ್ಕೆ ನಾವು ಕನ್ಸೀಲಿಂಗ್ ಅಂತ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಪು. ಆ್ಯಂಡ್ ಮೋಸ್ಟ್ಲಿ ಎಲ್ಲರಿಗೂ ಡಾರ್ಕ್ ಸರ್ಕಲ್ಸ್ ಇದ್ದೇ ಇರುತ್ತೆ. ಸೊ ಡಾರ್ಕ್ ಸರ್ಕಲ್ಸ್ಗೆ ನಾನು ಇವಾಗ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ ಅವ್ರ ಕಣ್ಣು ಕೆಳಗಡೆ. ಕನ್ಸೀಲರ್ ಬಂದು ನಾವು ಅವ್ರಿಗೆ ಕಣ್ಣು ಕೆಳಗಡೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ ಇವ್ರಿಗೆ, ಅದಕ್ಕೆ ನಾನು ಕನ್ಸೀಲ್ ಮಾಡ್ತಾ ಇದ್ದೀನಿ, ಹೈಡ್ ಮಾಡ್ತಾ ಇದ್ದೀನಿ. ಕಣ್ಣು ಮೇಲೆ ಮಾಡಿಬಿಟ್ಟು ಕಣ್ಣು ಕೆಳಗಡೆನೂ ನಾವು ಕವರ್ ಮಾಡ್ತಾ ಇದ್ದೀನಿ. ಇವಾಗ ಕಣ್ಣು ಕೆಳಗಡೆ ನಾವು ಕನ್ಸೀಲಿಂಗ್ ಮಾಡಿ ಆಯಿತು. ಮೂರನೇ ಸ್ಟೆಪ್ ಬಂದು ಪೌಡರ್, ಅದಕ್ಕೆ ಸೆಟ್ ಮಾಡಬೇಕು, ಫೌಂಡೇಶನ್ನ ಸೆಟ್ ಮಾಡಬೇಕು. ಅದಕ್ಕೆ ನಾವು ಪೌಡರ್ ಹಚ್ತೀವಿ. ಇದಕ್ಕೆ ನಾವು ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಸೆಟ್ಟಿಂಗ್ ಪೌಡರ್ ಅಂತ ಹೇಳ್ತೀವಿ. ಫೌಂಡೇಶನ್ ಆದಮೇಲೆ ಇದು ಹಚ್ಚಿದ್ರೆ ಏನಾಗುತ್ತೆ, ಫೌಂಡೇಶನ್ ಸೆಟ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಏನಂದರೆ, ಎಲ್ಲೆಲ್ಲಿ ನೀವು ಫೌಂಡೇಶನ್ ಹಚ್ಚಿದ್ದೀರಾ, ಕನ್ಸೀಲಿಂಗ್ ಹಚ್ಚಿದ್ದೀರಾ, ಇವಾಗ ಕಣ್ಣು ಕೆಳಗಡೆ, ಕಣ್ಣು ಮೇಲೆ, ಇದು ಮುಖ ಕೆಳಗಡೆ, ಎಲ್ಲಿ ನೀವು ಫೌಂಡೇಶನ್ ಹಚ್ಚಿದ್ದೀರಾ ಅಲ್ಲಿ ಪೌಡರ್ ಹಚ್ಚಲೇಬೇಕು. ಇವಾಗ ನೋಡಿ, ನಮ್ಮದು ಫೌಂಡೇಶನ್ ಆಯಿತು, ಕನ್ಸೀಲರ್ ಆಯಿತು, ಆಮೇಲೆ ನಾವು ಸೆಟ್ಟಿಂಗ್ ಪೌಡ್ರ್ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಐ ಮೇಕಪ್ ಅಂತ. ಇವಾಗ ಕಣ್ಣು ಬಂದು ಮುಖದ ಮೇಲೆ ತುಂಬಾ ಇಂಪಾರ್ಟೆಂಟ್ ಫೀಚರು, ಇದಕ್ಕೆ ನಾವು ಫೋಕಲ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಐ ಮೇಕಪ್ ಮಾಡುವಾಗ ನಾವು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ನಾವು ಕೊಡ್ತೀವಿ ಐ ಮೇಕಪ್ಗೆ. ಇವಾಗ ಐ ಮೇಕಪ್ ಕಲರ್ಸ್ ಚೂಸ್ ಮಾಡುವಾಗ ನಾವು ಮೋಸ್ಟ್ಲಿ ಅವ್ರು ಏನು ಸೀರೆ ಹಾಕ್ಕೊಂಡಿದ್ದಾರೆ, ಲೆಹಂಗಾ ಹಾಕ್ಕೊಂಡಿದ್ದಾರೆ, ಆ ಕಲರ್ಗೆ ನಾವು ಕಾಂಪ್ಲಿಮೆಂಟ್ ಆಗೋ ಥರ ನಾವು ಕಲರ್ಸ್ ಯೂಸ್ ಮಾಡ್ತೀವಿ ಐ ಮೇಕಪ್ಗೆ. ಐ ಮೇಕಪ್ಗೆ ನಾವು ಯಾವ ಕಲರ್ ಯೂಸ್ ಮಾಡಬೇಕು ಅಂತ, ಅದು ಮೋಸ್ಟ್ಲಿ ನಾವು ಅವ್ರ ಸೀರೆ ಕಲರ್ ಇಲ್ಲಾಂದರೆ ಲೆಹಂಗಾ ಕಲರ್ ಅದನ್ನ ನೋಡಿಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ. ಇವಾಗ ಅವರು ಹಾಕ್ಕೊಂಡಿರೋದು ಪಿಕಾಕ್ ಕಲರ್ ಹಾಕ್ಕೊಂಡಿದ್ದಾರೆ, ಗ್ರೀನ್ ಆ್ಯಂಡ್ ಬ್ಲೂ ಹಾಕ್ಕೊಂಡಿದ್ದಾರೆ. ಸೊ ನಾವು ಇವಾಗ ಮೇಕಪ್ ಐ ಮೇಕಪ್ ಮಾಡೋದು ಕೂಡ ಅದೇ ಕಲರ್ ನಾವು ಯೂಸ್ ಮಾಡ್ತೀವಿ ಅವ್ರಿಗೆ. ಐ ಮೇಕಪ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನೇನು ಮಾಡ್ತಾ ಇದ್ದೀನಿ, ಇವಾಗ ಎಕ್ಸ್ಟ್ರಾ ಪೌಡ್ರ್ ಬಂದು ತಗೊಂಡು ಅವ್ರ ಕಣ್ಣು ಕೆಳಗಡೆ ಹಚ್ತಾ ಇರ್ತೀನಿ. ಇದು ಬಂದು ಒಂಥರ ಪ್ರೊಟೆಕ್ಷನ್ ಥರ ಕೊಡುತ್ತೆ. ಇವಾಗ ಕಲರ್ಸ್ ಎಲ್ಲ ಕೆಳಗಡೆ ಬರಬಾರ್ದು, ಫೇಸ್ ಫೌಂಡೇಶನ್ ಸ್ಪಾಯ್ಲ್ ಆಗಬಾರ್ದು ಅಂತ ನಾವು ಎಕ್ಸ್ಟ್ರಾ ಪೌಡ್ರ್ ಇಲ್ಲಿ ಕೆಳಗಡೆ ಹಾಕ್ತಾ ಇದ್ದೀವಿ. ಇವಾಗ ನಾನು ಕಲರ್ಸ್ ಹಚ್ಚೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಕಲರ್ಸ್ ನಾನು ಯೂಸ್ ಮಾಡೋದು ಇವಾಗ ಗ್ರೀನ್ ಆ್ಯಂಡ್ ಬ್ಲೂ ಎರಡು ಯೂಸ್ ಮಾಡ್ತಾ ಇದ್ದೀನಿ ವಿತ್ ಗೋಲ್ಡ್ ಕಾಂಬಿನೇಷನ್. ಇವಾಗ ನನ್ನ ಐ ಶ್ಯಾಡೋ ನಾನು ಹಚ್ಚಿದ್ದೀನಿ, ಇವಾಗ ಬ್ಲೂ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ನಲ್ಲಿ ಹಚ್ಚಿದ್ದೀನಿ. ಅದಾದಮೇಲೆ ನಾವು ಇವಾಗ ಐಬ್ರೋ ಶೇಪಿಂಗ್ ಮಾಡ್ತಾ ಇದ್ದೀವಿ. ಇವಾಗ ನಾನು ಇಲ್ಲಿ ಒಂದು ಕಡೆ ಐಬ್ರೋ ಶೇಪ್ ಮಾಡಿದ್ದೀನಿ, ಇವಾಗ ಬೇರೆ ಐಬ್ರೋ ನಾನು ಶೇಪ್ ಮಾಡ್ತಾ ಇದ್ದೀನಿ. ಇವಾಗ ಐಬ್ರೋಗೆ ನಾವು ಐಬ್ರೋ ಶೇಪಿಂಗ್ ಜೆಲ್ಸ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ,
ನಾವು ಅದು ಯೂಸ್ ಮಾಡ್ತಾ ಇದ್ವಿ ಇದಕ್ಕೆ ವಿತ್ ಐಬ್ರೋ ಶೇಪಿಂಗ್ ಬ್ರಷ್. ಇದು ಐಬ್ರೋ ಮಾಡುವಾಗ ಏನು ಧ್ಯಾನ ಇಟ್ಕೋಬೇಕು ಅಂದರೆ ಎರಡು ಐಬ್ರೋ ಈಕ್ವಲ್ ಆಗಿ ಕಾಣಿಸ್ಬೇಕು. ಇವಾಗ ನಾನು ಕಾಜಲ್ ಹಚ್ತಾ ಇದ್ದೀನಿ ಅವ್ರಿಗೆ. ಕಾಜಲ್ ಹಚ್ಚಿದ ಮೇಲೆ ಅದು ಸ್ಮಜ್ ಆಗಬಾರ್ದು ಅಂತ ಅದಕ್ಕೆ ನಾವು ಲಾಕ್ ಮಾಡ್ತೀವಿ. ಲಾಕ್ ಮಾಡಬೇಕಾದ್ರೆ ಈ ಥರ ಬ್ರಷ್ ತಗೊಂಡು ನಾವು ಐ ಶ್ಯಾಡೋ ಬ್ರಷ್ ತಗೊಂಡು ಅದನ್ನು ಲಾಕ್ ಮಾಡ್ತೀವಿ. ಈ ಥರ ಕಾಜಲ್ ಹಚ್ಚಿದ ಮೇಲೆ ಇನ್ನು ನಿಮಗೆ ಕಣ್ಣಿಗೆ ಇನ್ನು ನಿಮಗೆ ಕಲರ್ ಬೇಕು ಅಂದರೆ ಒಂಥರ ಈ ಥರ ಬ್ಲೂ ಪೆನ್ಸಿಲ್ ಕೂಡ ಹಚ್ಬೋದು ನಾವು ಕಣ್ಣು ಕೆಳಗಡೆ. ಇಷ್ಟು ಬೇಗ ಮುಗ್ದೆ ಬಿಟ್ಟ ಅನ್ಕೊಂಬಿಡಿ. ಮುಂದಿನ ಭಾಗದಲ್ಲಿ ಮೇಕಪ್ ಮಾಡೋದನ್ನ ಮತ್ತಷ್ಟು ವೀಕ್ಷಿಸೋಣ.